ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ವ್ಲಾಗ್ನೇ ಸ್ಟಾರ್ಟ್ ಮಾಡ್ತೀನಿ. ಸೊ ರೆಡಿನಾ? ಸೊ ನೋಡೋದಕ್ಕಿಂತ ಮುಂಚೆ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬ್ರು ಯಾರಾದರೂ ಇದ್ರೆ ಖಂಡಿತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸೊ ನಾನಿವತ್ತು ಹೊಚ್ಚಿಗೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಬಾಕ್ಸ್ ಇಲ್ಲ, ಬರೀ ಬ್ರೇಕ್ಫಾಸ್ಟ್ ತಿನ್ಸ್ ಕಳಿಸೋದ್ರಿಂದ ನಾನು ಇವತ್ತು ಹಾಗೆ ಪಿಕ್ ಮಾಡ್ತಾ ಇದ್ದೀನಿ. ಇವತ್ತು ಗಂಗಾ ಅವರು ಬೇಗ ಹೋದ್ರು, 7:30 ಎಲ್ಲ ಹೋದ್ರು. ಹೋದ್ಮೇಲೆ ನಾನು ಸ್ವಲ್ಪ ಟೀ ಎಲ್ಲ ಕುಡಿದು ಕುತ್ಕೊಂಡು ಈಗ ಬೇಗ ಬೇಗ ಮಾಡಬೇಕು. ಸೊ ಸಾವಿಗೆ ಹೋಗ್ಬಿಟ್ಟಿಲ್ಲ, ತುಂಬ ಬೇಗ ಆಗುತ್ತೆ. ಹೊಚ್ಚು ಸ್ನಾನ ಮಾಡ್ತಿದ್ದಾರೆ, ಸೊ ಅಷ್ಟರಲ್ಲಿ ನಾನು ಪ್ರಿಪೇರ್ ಮಾಡಬೇಕು. ಸೊ ತುಂಬ ಈಸಿಯಾಗಿ ಒಬ್ಬರಿಗೆ ಅಂತ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಿಮಗೆ ತೋರಿಸ್ತೀನಿ ಸಾವಿಗೆ ಉಪ್ಪಿಟ್ಟು. ಸೊ ನಾನು ಫ್ರೈ ಮಾಡ್ಕೊಳ್ಳಲ್ಲ ಸಾವಿಗೆ ಉಪ್ಪು ಸಾವಿಗೆನ. ಸೊ ಹಾಗೆ ಮಾಡ್ತೀನಿ. ಸೊ ನಿಮ್ಗೆ ಬೇಕು ಅಂತಂದರೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನನಗೆ ಪಾಯಸ ಥರ ಟೇಸ್ಟ್, ಅಂದರೆ ಸ್ಮೆಲ್ಲು ಒಂಥರ ಫ್ರೈ ಆಗಿರೋ ಟೇಸ್ಟ್ ಬರುತ್ತೆ. ಸ್ವಲ್ಪ ಲೈಟಾಗಿ ಬೇಕಾದ್ರೂ ಫ್ರೈ ಮಾಡ್ಕೊಳ್ಬೋದು. ಸೊ ಬನ್ನಿ, ಇವಾಗ ಬೇಗ ಬೇಗ ಸಾವಿಗೆ ಉಪ್ಪಿಟ್ಟು ಮಾಡಿ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕೂಡ ಬಿಸಿ ಆಗಬೇಕು, ಅವಾಗ ಬೇಗ ಬೇಗ ಆಗುತ್ತೆ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗುತ್ತೆ ಬೇಗ. ಸಾಸಿವೆ, ಉದ್ದಿನ ಬೇಳೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಹಾಕೊಳ್ಳಿ. ಸೊ ನೆಕ್ಸ್ಟು ಸ್ವಲ್ಪ ಕಡಲೆಬೇಳೆ, ಕಡಲೆಬೇಳೆ ಕೂಡ ಚೆನ್ನಾಗಿರುತ್ತೆ ಟೇಸ್ಟು, ಹಾಕ್ಕೊಳ್ಳಿ. ಇಷ್ಟ ಇಂಗ್ರೀಡಿಯೆಂಟ್ಸು. ತುಂಬ ಸಿಂಪಲ್ ಆಗಿ ಬೇಗ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಇದು. ಸೊ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಒಂದು 3 ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಚಿಕ್ಕದು. ಸೊ ಒಬ್ಬೊಬ್ಬರು ಈರುಳ್ಳಿ ಜಾಸ್ತಿ ಇದ್ರೆ ಇಷ್ಟಪಡ್ತಾರೆ, ಸ್ವಲ್ಪ ಕಮ್ಮಿ ಇದ್ರು ಇಷ್ಟಪಡ್ತಾರೆ. ಅದಕ್ಕೆ ಮೀಡಿಯಮ್ ಆಗಿ ಹಾಕಿದ್ದೀನಿ ನಾನು ಈರುಳ್ಳಿನ. ಫಸ್ಟು ಇಷ್ಟ, ಬಟ್ ತುಂಬ ದೊಡ್ಡ ದೊಡ್ಡದು ಈರುಳ್ಳಿ ಇದೆ, ಅದಕ್ಕೆ ಮೀಡಿಯಮ್ ಆಗಿರೋದೊಂದು ಕಟ್ ಮಾಡಿದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡೋಣ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಯಾಕಂದರೆ ಅದರಲ್ಲಿ ಸಾಲ್ಟ್ ಅಂಶ ಏನಿರುತ್ತೆ ಅದು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಾವಿಗೆಯಲ್ಲಿ. ಸ್ವಲ್ಪ ಸಾಲ್ಟ್ ಸಾಲ್ಟ್ ಜಾಸ್ತಿ ಆಗಿದೆ, ಸರಿ ಹೋಗಲ್ಲ. ಸೊ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಫ್ರೈ ಆಗಿದೆ, ಈಗ ನೀರನ್ನ ಆ್ಯಡ್ ಮಾಡೋಣ. ನೀರು ಜಾಸ್ತಿ ಇಡ್ಸಲ್ಲ, ಸ್ವಲ್ಪ ಇಡಿಸುತ್ತೆ ಅಷ್ಟೇ. ನಾವು ನೀರು ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರೆ ನಮಗೆ ಬಿಡಿ ಬಿಡಿಯಾಗಿ ಬರುತ್ತೆ. ಸೊ ನಾನು 1 ಕಪ್ ಅಷ್ಟು ಸಾವಿಗೆನ ತಗೊಂಡಿದ್ದೀನಿ. ಸೊ 1 ಕಪ್ ಸಾವಿಗೆಗೆ ಇಷ್ಟು ನೀರು ಸಾಕಾಗುತ್ತೆ. ಇದೊಂದು ಸ್ವಲ್ಪ ಕುದಿ ಬರಲಿ, ಕುದಿ ಬರೋ ಬಂದಮೇಲೆ ಸಾವಿಗೆನ ಆ್ಯಡ್ ಮಾಡೋಣ. ನೀರು ಕುದೀತಾ ಇದೆ, ಇವಾಗ ಸಾವಿಗೆನ ಆ್ಯಡ್ ಮಾಡೋಣ. ಇದೇನು ಅಂಟ್ಕೊಳ್ಳಲ್ಲ, ಹಾಕ್ಬಿಡ್ಬೋದು ಒಂದೇ ಸತಿ, ರವೆ ಥರ ಏನೂ ಅಂಟ್ಕೊಳ್ಳಲ್ಲ. ಸೊ ಇದನ್ನ ಅವ್ರು ನೀಟಾಗಿ ಬೇಯಿಸ್ಕೊಳ್ಳೋಣ. ಮೇಯ್ನ್ ಇದಕ್ಕೆ ಸಾವಿಗೆ ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಕ್ವಾಂಟಿಟಿ ಏನಿದೆ ನೀರು ಕ್ವಾಂಟಿಟಿ ಕಮ್ಮಿ ಹಾಕೋಬೇಕಷ್ಟೆ. ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ. ಸೊ ನೋಡ್ಬೋದು ನೀರೆಲ್ಲ ಡ್ರೈ ಆಗಿದೆ. ಸೊ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು, ಸಾರಿ ಅರ್ಜೆಂಟಲ್ಲಿ ಒಂದು ಪ್ಲೇಟ್ ತೊಗೊಳಕ್ಕೆ ಹೋದ್ರೆ 3 ಪ್ಲೇಟ್ ಬಿತ್ತು, ಅದೇ ಸೌಂಡು. ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಸ್ಟೀಮ್ ಇಟ್ಬಿಡೋಣ, ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು. ಸೊ ಅದು ಕುಕ್ ಆಗುತ್ತೆ. ಸೊ ಫೈನಲ್ ಆಗಿ ನಮ್ಮ ಉಪ್ಪಿಟ್ಟು ರೆಡಿ ಆದ್ಮೇಲೆ ತೋರಿಸ್ತೀನಿ ಸಾವಿಗೆ ಉಪ್ಪಿಟ್ಟು. ನೋಡೋಣ, ಚೆಕ್ ಮಾಡೋಣ. ವಾವ್, ಪರ್ಫೆಕ್ಟಾಗಿ ಆಗಿದೆ, ನೋಡ್ಬೋದು ನೀವು. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ. ಸೂಪರಾಗಿದೆ. ಸೊ ಅಷ್ಟೇ, ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಬಚ್ಚುಗೆ ಹಾಕ್ಕೊಡೋಣ, ತಿನ್ಬಿಡ್ತಾರೆ ತಿನ್ನೋದಕ್ಕೆ. ಸ್ವಲ್ಪ ಬಿಸಿ ಇರೋದ್ರಿಂದ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಸೂಪರಾಗಿದೆ. ಇದು ಬಂದು
MTR ಅವರು ಮಿಸ್ MTR ಟೈಮ್ ಆಗಿದೆ ಬಚ್ಚಿಗೆ ಬಚ್ಚು ಬಾರೋ ಹ್ಯಾಂಡ್ ವಾಶ್ ಮಾಡ್ವಾ ಹಚ್ಚಿ ಟಿವಿ ಹಾಕ್ಬಿಡ ಹಂಗೆ ತಿನ್ನು ಬೇಗ ಬೇಗ ಚೆನ್ನಾಗಿತ್ತಾ ಬೇಗ ಇದ್ದು ಬೇಗ ಬೇಗ ರೆಡಿ ಆಗು ಅಂತ ಹೇಳೋದು ಇನ್ನು ತಿನ್ಬೇಕು ಅಂತ ಆಸೆ ಆದ್ರೆ ಟೈಮ್ ಆಗೋದು ಹೋಗೋಣ ಹೋಗೋಣ ಓಕೆ ಗೈಸ್ ಒಚ್ಚಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ನಾನು ಬ್ರೇಕ್ಫಾಸ್ಟ್ ತೋರಿಸ್ತೀನಿ ಏನು ಮಾಡ್ತಾ ರೀ ಏನು ತಿಂತೀನಿ ಅಂತ ತೋರಿಸಿ ಅವಚ್ಚಿನ ಸ್ಕೂಲಿಗೆ ಬಿಟ್ಟೆ ಸ್ಕೂಲಿಗೆ ಬಿಟ್ಬಿಟ್ಟು ಒಂದು ಹನಿ ಮಾರ್ಟ್ ಅಂತ ಇದೆ ನಮ್ಮ ಮನೆ ಹತ್ರ ಅಲ್ಲಿಗೆ ಬಂದಿದ್ದೀನಿ ಯಾಕಂದರೆ ಸೋಪ್ ಖಾಲಿಯಾಗಿತ್ತು ಸೋಪ್ ತೊಗೊಳ್ಳೋಣ ಅಂದ್ಬಿಟ್ಟು ಈಗ ರೀಸೆಂಟಾಗಿ ನಾವು ಯೂಸ್ ಮಾಡ್ತಿರೋದಂತೂ ಡವ್ ಸೋಪ್ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಸಿಂಗಲ್ ತೊಗೊಳ್ಳೋಣ ಅಂತ ನೋಡಿದೆ ಆಮೇಲೆ ಅದು ಕುಕುಂಬರ್ ಫ್ಲೇವರ್ ಟ್ರೈ ಮಾಡೋಣ ಅಂದ್ಕೊಂಡೆ ಯಾಕೋ ಬೇಡ ಬಿಡು ಮತ್ತು ಯಾಕೆ ರಿಸ್ಕೋ ಅಂತ ಅಂದ್ಬಿಟ್ಟು ಈಗಲೇ ನನಗೆ ಜಿಮ್ಗೆ ಹೋಗ್ತಾ ಇದ್ದೀನಲ್ಲ ಜಾಸ್ತಿ ಹೀಟ್ ಆಗಿಬಿಟ್ಟು ಪಿಂಪಲ್ಸ್ ಜಾಸ್ತಿ ಬಂದಿಲ್ಲ ಫೇಸ್ ಮೇಲೆ ಸೊ ಅದಕ್ಕೆ ಪಿಂಕ್ ಕಲರ್ ತೊಗೊಳ್ಳೋಣ ಅಂತಲೂ ಕೂಡ ನೋಡಿದೆ ಸೊ ಮತ್ತೆ ಬೇಡ ಅಂತಂದ್ಬಿಟ್ಟು ನಮಗೆ ಬಡ್ಜೆಟ್ ಪ್ಯಾಕ್ ಇರುತ್ತಲ್ವಾ ವೈಟ್ ಕಲರ್ದು 3 pieces 130 rupees ಇರುತ್ತೆ ಸೊ ಅದನ್ನು ತೊಗೊಂಡೆ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಯಾವ್ದು ತೊಗೊಂಡೆ ಅಂತಂದ್ಬಿಟ್ಟು ತ್ರೀ ನಾನು ನೋಡಿದೆ ಯಾವುದು ಚೆನ್ನಾಗಿದೆ ನೋಡೋಣ ಅಂತಂದ್ಬಿಟ್ಟು ಸೊ ಇದೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು 60 rupees ಪಿಂಕ್ ಕಲರ್ದು ಸೊ ಫೈನಲ್ ಆಗಿ ಇದು ತೊಗೊಂಡೆ ನಾನು ಇವಾಗ ಒಂದು ಬಟ್ಟೆ ಸೋಪು ಮತ್ತು ಡವ್ ಸೋಪು ಪ್ಯಾಕು ಈ ಪ್ಯಾಕ್ ತೊಗೊಂಡೆ ಅದಾದಮೇಲೆ ಬನಾನಾ ತೊಗೊತಾ ಇದ್ದೀನಿ ಯಾಕಂದರೆ ನಾನು ಇವಾಗ ಇದು ಮಾಡ್ಕೋಬೇಕಿತ್ತು ಓಡಿಸಿ ಅದಕ್ಕೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡು ಇವಾಗ ಬರ್ತಾ ಇದ್ದೀನಿ ನೋಡ್ಬೋದು ನೀವು ಸೋಪ್ ಬಾಕ್ಸು ಮತ್ತು ಬನಾನಾಸು ಮತ್ತು ಒಂದು ಪಾತ್ರೆ ತೊಳೆಯೋ ಸೋಪು ಇದೆ ಬಟ್ ಎಕ್ಸ್ಟ್ರಾ ಇರಲಿ ಅಂತಂದ್ಬಿಟ್ಟು ತೊಗೊಂಡೆ ನಾನು ಸಾಲ್ಟ್ಗೆ ಹೋಗಿದ್ದೆ ಆ್ಯಕ್ಚುಲಿ ಸಾಲ್ಟ್ ನಾನೇನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಇವಾಗ 1 weekಿಂದ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಡೆಫಿನೆಟ್ಲಿ 100% ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇಲ್ಲ ನೋಡ್ಬೋದು ಎಷ್ಟು ಓಟ್ಸ್ ಖಾಲಿ ಮಾಡಿದ್ದೀನಿ ಅಂತ ಇದಾಗಲೇ ತಂದು 2 months ಆಗಿತ್ತು ಸೊ ಸ್ಟಾರ್ಟ್ ಮಾಡಿರಲಿಲ್ಲ ಡಯಟ್ ಪ್ಲಾನು ಸೊ ಸುಮ್ಮನೆ ಜಿಮ್ಗೆ ಹೋಗ್ತಾ ಇರೋದು ಬರ್ತಾ ಇರೋದು ಅಂತ ಅಂದ್ಕೊತಾ ಇದ್ದೆ ಸೊ ಒಂದು ಸೀರಿಯಸ್ನೆಸ್ ಬರಬೇಕಲ್ವಾ ಸೊ ಅದಕ್ಕೊಂದು ರೀಸನ್ ಬೇಕು ಸೊ ಅದಕ್ಕೆ ಸೀರಿಯಸ್ನೆಸ್ ಬಂದಮೇಲೆ ನಾನಿವಾಗ ಒಂದು 23rd ಡಯಟ್ ಸ್ಟಾರ್ಟ್ ಮಾಡಿರೋದು ಇವತ್ತು ಬಂದುಬಿಟ್ಟು ಮೇ ಬಿ 29 ಅನಿಸುತ್ತೆ 29 ಸೊ ನಾನು 4 spoons ಅಷ್ಟು ಓಟ್ಸ್ ತೊಗೊತೀನಿ ಓಕೆ 4 spoons ಓಟ್ಸು ನೆಕ್ಸ್ಟು ನೆಕ್ಸ್ಟು ನಿಮ್ಮ ಹತ್ರ ಚಿಯಾ ಸೀಡ್ಸ್ ಇದ್ದರೆ ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ ಆಮೇಲೆ ಏನದು ಚಿಯಾ ಸೀಡ್ಸು ಫ್ಲ್ಯಾಕ್ಸೀಡ್ಸ್ ಇದ್ದರೆ ಫ್ಲ್ಯಾಕ್ಸೀಡ್ಸ್ ಹಾಕ್ಕೊಳ್ಳಿ ಇದು ಒಂದು 1/2 spoon ಹಾಕ್ಕೊತೀನಿ ಸೊ ಇದು ಇಮ್ಯುನಿಟಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ ತುಂಬ ಎನರ್ಜೆಟಿಕ್ ಆಗಿರುತ್ತೆ ಇದು ಸೊ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಸೊ ಆಗಲೇ ಖಾಲಿ ಆಗ್ತಾ ಬಂತು ಸೊ ಇಷ್ಟೇ ಇದು ನೆಕ್ಸ್ಟು ನಾವು ಬಾಯ್ಲ್ ಮಾಡೋಕ್ಕಿಡೋಣ ಒಂದು ಬನಾನ ಹಾಕ್ತೀನಿ ನಾನೀಗ ವಾಟರ್ ಬಾಯ್ಲ್ಗೆ ಇಟ್ಕೊಳ್ಳೋಣ ನೀವು ಬೇಕು ಅಂದರೆ ಹಾಲು ಹಾಕ್ಕೋಬೋದು ನನಗೆ ಮಿಲ್ಕ್ ಅಷ್ಟೊಂದು ಹೆವಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊತಾ ಇದ್ದೀನಿ ಒಂದು ಬನಾನ ತೊಗೊತೀನಿ ಇದು ಪಚ್ಚಬಾಳೆಣ್ಣೆ ನಿಮಗೆ ಸಣ್ಣ ಬಾಳೆಹಣ್ಣು ತಿನ್ಬೇಕು ಆ್ಯಕ್ಚುಲಿ ನಾನು ಪಚ್ಚಬಾಳೆಣ್ಣೆ ತಿಂತೀನಿ ಪರ್ ಡೇಗೆ ಒಂದೇ ತಿನ್ನೋದು ನಾನು ಯಾಕಂದರೆ ಓಟ್ಸಲ್ಲಿ ಮಾತ್ರ ತಿಂತೀನಿ ಅಷ್ಟೇ ಸೊ ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ 4 pieces ಮಾಡೋಣ ನಮಗೆ ಎಲ್ಲ ಕಡೆ ಸಿಗ್ತಾ ಇರಬೇಕಲ್ವ ಸೊ ಏನು ಅಂದರೆ ನನ್ನ ಪ್ರಕಾರ ಮಿಲ್ಕ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಅದು ಕೂಡ ಮಾರ್ನಿಂಗ್ ನಾವು ಫ್ಯಾಟ್ ಆ್ಯಡ್ ಮಾಡ್ತೀವಿ ಅಂತ ಅನಿಸುತ್ತೆ ನನಗೆ ಆದರೆ ಆ್ಯಕ್ಚುಲಿ ಅದು ಗುಡ್ ಫ್ಯಾಟು ಮಿಲ್ಕ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಲೈಟಾಗಿ ಫೀಲ್ ಮಾಡೋಣ ಅಂದ್ಬಿಟ್ಟು ವಾಟರಲ್ಲೇ ಓಟ್ಸ್ನ ಇದು ಮಾಡ್ತೀನಿ ವಾಟರಲ್ಲೇ ಸೋಪ್ ಮಾಡಿ ತಿನ್ನೋದು ಚಿಕ್ಕ ಬಾಳೆನ ಹಾಕೊತಾ ಇದೆ ಚಿಕ್ಕ ಬಾಳೆನ ಹಾಕಿದ್ರೆ ಇಷ್ಟೇ ಇಷ್ಟಿರುತ್ತದು ನನಗೆ ಒಂದು ಕಡೆ ಸಿಗುತ್ತೆ ಒಂದು ಕಡೆ ಸಿಗೋದೇ ಇಲ್ಲ
ಅದಕ್ಕೋಸ್ಕರ ನೋಡೋಣ. ಇಷ್ಟೇ ಇಷ್ಟಲ್ವಾ, ಒಂದು ಪಚ್ಚಬಾಳೆನ ತಿಂದರೆ ಏನೂ ಆಗಲ್ಲ ಅಂದ್ಬಿಟ್ಟು ಪಚ್ಚಬಾಳೆನ ಹಾಕ್ಕೊತೀನಿ. ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎವ್ರಿ ಮಾರ್ನಿಂಗ್ ಇದೆ ಫ್ರೆಂಡ್ಸ್ ನಂದು ಬ್ರೇಕ್ಫಾಸ್ಟ್. ಸ್ಕಿನ್ ಚೇಂಜ್ ಮಾಡಿದ್ರೆ ಬ್ರೌನ್ ಬ್ರೆಡ್ಗೆ ಏನಾದರೂ ಚೇಂಜ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಈಗಲೇ ಅಂತೂ ಚೇಂಜ್ ಮಾಡಲ್ಲ, ಈಗಂತೂ ನೋಡೋಣ. ಒಂದು 15 ಡೇಸ್ 20 ಡೇಸ್ ಆಗೋವರೆಗೂ ನಾನು ಯಾವುದೇ ರೀತಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ವಾಟರು ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇನ್ನು ಸಾವಿಗೆ ಉಪ್ಪಿಟ್ಟಿದೆ, ಮಚ್ಚು ಬಂದಮೇಲೆ ಅನ್ನ ಸಾರು ಜೊತೆ ಸ್ವಲ್ಪ ತಿನ್ಕೊತಾಳೆ. ಸೊ ಚೆನ್ನಾಗಿ ಬಬ್ಬಲ್ಸ್ ಥರ ಬರ್ತಿದೆ ನೀರು, ನೋಡ್ಬೋದು ನೀವು. ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಾನು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಬಿಸಿನೀರು ಕಾಯಿಸಿ ಹಾಲು ಕಾಯಿಸ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಆ ಥರ ತಿಂತಾ ಇದ್ದೆ. ಸೊ ನನಗೆ ಈ ರೀತಿ ಟ್ರೈ ಮಾಡಿದಾಗ ಬಟ್ ನನಗೆ ಈ ರೀತಿ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್. ಸೊ ಈಗ ನೀರನ್ನ ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ನೀರು ಬೇಕು ಥಿಕ್ನೆಸ್ಸು ಆ ಥರ ನೋಡಿಕೊಂಡು ಆ್ಯಡ್ ಮಾಡಿ. ಮೋಸ್ಟ್ಲಿ ಇದು ಸಪ್ಪೆನೇ ಇರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಬನಾನಾಯಿಂದ. ನಿಮ್ಗೆ ಬೇಕು ಅಂತಂದರೆ ಬ್ರೌನ್ ಶುಗರ್ ಬರುತ್ತಲ್ಲ ಅದು ಹಾಕೋಬೋದು, ಇಲ್ಲ ಜಾಗರಿ ಪೌಡರ್ ಹಾಕೋಬೋದು. ನನಗೆ ಸ್ವೀಟ್ನೆಸ್ ಬೇಕು ಅನ್ನೋ ಥರ ಇದ್ದರೆ, ಸ್ವೀಟ್ನೆಸ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಇದ್ದರೆ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಒಂದು 1/4 ಲೀಟರ್ ಅಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ. ಇದು ಗಟ್ಟಿ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ, ಇದು ಸೋಕ್ ಆಗಬೇಕಲ್ಲ, ಒಡ್ಸಿದ್ ಸೋಕ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ 1/4 ಲೀಟರ್ ನೀರು ಹಾಕ್ತೀನಿ 4 ಸ್ಪೂನ್ ಓಟ್ಸ್ಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ ಪೊಮೊಗ್ರೆನೈಟ್, ಬನಾನಾ ಹಾಕ್ಕೊಬೋದು, ಆ್ಯಪಲ ಹಾಕ್ಕೊಬೋದು. ನಾನಂತೂ ಇದಕ್ಕೆ ಪರ್ಮನೆಂಟಾಗಿ ತಿನ್ಬೋದು ಅನ್ನೋಕ್ಕೋಸ್ಕರ ನಾನು ಈ ರೀತಿ ಇದನ್ನು ಪರ್ಮನೆಂಟ್ ಮಾಡ್ಕೊಂಡಿದ್ದೀನಿ ನಾನು ಬ್ರೇಕ್ಫಾಸ್ಟಲ್ಲಿ. ಯಾಕೆಂದರೆ ಬನಾನಾ ಅಂದರೆ ಫಟ್ ಅಂತ ಹೋಗಿ ತೊಗೊಂಬರ್ತೀವಿ, ಸ್ವಲ್ಪ ಬಜೆಟಲ್ಲಿರುತ್ತೆ ನಮಗೆ. ಸೊ ಎಸ್, ಬಜೆಟಲ್ಲಿರುತ್ತೆ. ನಾವು ಯಾವಾಗಲೂ ಬಜೆಟಲ್ಲಿರೋದನ್ನ ಪ್ಲ್ಯಾನ್ ಮಾಡಿದ್ರೆ ನಮಗೆ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ಅಂತ. ನೆಕ್ಸ್ಟು ಆ್ಯಪಲ್ ಅಂತಂದರೆ 1/2 ತಂದರೆ 3 ಬರುತ್ತೆ, KG ತಗೊಂಡ್ರೆ 6 ಬರುತ್ತೆ ಅಲ್ವಾ. ಸೊ ಅದಕ್ಕೆ ಇದನ್ನ ಪರ್ಮನೆಂಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ 15-10 ಡೇಸಿಂದ. ಸೊ ಇದೊಂದು ಸ್ವಲ್ಪ ನೋಡ್ತಾ ಇರ್ಬೋದು, ಅವಾಗೆ ಹೇಗಿತ್ತು ಸ್ವಲ್ಪ ತೆಳ್ಳಗಿತ್ತು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಸೊ ತುಂಬ ಎಮ್ಮಿಯಾಗಿರುತ್ತೆ. ನೀವು ಫ್ಲ್ಯಾಕ್ಸೀಡ್ಸ್ ಆ್ಯಡ್ ಮಾಡ್ಕೊಬೋದು. ನಾನು 2 ತಿಂತಿದ್ದೆ, 2 ತಿನ್ಬೇಕಾದ್ರೆ ನನಗೆ ತುಂಬ ಈಟ್ ಅನ್ನೋ ಥರ ಅನ್ನಿಸ್ತಿತ್ತು, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಫ್ಲ್ಯಾಕ್ಸೀಡ್ಸ್ನ. ಒಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ಚಿಯಾ ಸೀಡ್ಸು ತಂಪಲ್ವಾ ಅದಕ್ಕೋಸ್ಕರ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ, ಬನ್ನಿ ನೀವು ನೋಡಿ ಎಷ್ಟು ಥಿಕ್ಕಾಗಿದೆ ಅಂತ. ಓ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು. ಸೊ ಇವಾಗ ತಿನ್ಬಿಡೋಣ ಫಸ್ಟು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಟೇಸ್ಟು, ಬಟ್ ತಿನ್ಬೋದು, ನಾಟ್ ಬ್ಯಾಡ್. ಬನಾನಾ ಇರೋದ್ರಿಂದ ಲೈಟಾಗಿ ಸ್ವೀಟ್ನೆಸ್ ಬಂದಿರುತ್ತೆ, ಮಿಲ್ಕ್ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಸ್ವೀಟ್ನೆಸ್ ಬಂದಿರುತ್ತೆ. ನಿಮಗೆ ತಣ್ಣಗಾಗಿದೆ, ಫುಲ್ ಎಲ್ಲ ಖಾಲಿ ಮಾಡಿಬಿಡ್ತೀನಿ ತಿನ್ಬಿಟ್ಟು, ಆಮೇಲೆ ಸಿಗ್ತೀನಿ. ಎಸ್, ಲಾಸ್ಟ್ ಬೈಟ್ ನಂದು ಓಡಿಸಿದು, ಫಿನಿಶಿಂಗ್ ನೋಡಿ. ವೈಟ್, ಓಕೆ ಗೈಸ್, ಬ್ರೇಕ್ಫಾಸ್ಟ್ ಅಂತೂ ಮುಗೀತು, ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಬೈಟ್ ಕೂಡ ತಿಂದ್ಬಿಟ್ಟೆ. ಸೊ ಅದೇನಿದೆ ಅಂದರೆ ಬಿಸಿ ಇದ್ದಾಗ ಸ್ವಲ್ಪ ಬೆಚ್ಚಗಿದ್ದಾಗ ಫಾಸ್ಟ್ ಫಾಸ್ಟಾಗಿ ತಿನ್ಬಿಡ್ಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ, ತುಂಬ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ತುಂಬ ಜಾಸ್ತಿ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದಾಗ ತಿನ್ಬಿಡಿ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಟಿಪ್ಸ್ ಕೊಟ್ಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂತಿದ್ದೀನಿ. ಏನಪ್ಪ ಅಂತಂದರೆ, ಡಯಟ್ ಮಾಡೋರು ಫಸ್ಟ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ನ ಆಲ್ಟರ್ನೇಟಾಗಿ ಅದನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ. ಏನು ಜ್ಯೂಸ್ ಕುಡಿಯೋದು ಸುಮ್ಮನೆ ಆಗ್ಬಿಡೋದು ಮಧ್ಯಾಹ್ನದವರೆಗೂ ಹಾಗೆ, ಆಮೇಲೆ ಏನಾದರೂ ಫ್ರೂಟ್ಸ್ ತಿನ್ನೋದು ಹಾಗೆ ಸುಮ್ಮನೆ ಇದ್ಬಿಡೋದು, ಆ ರೀತಿ ಕೆಲವೊಂದು ಕ್ರಾಸ್ ಡಯಟ್ ಅಂತಾರಲ್ಲ ಆ ರೀತಿ ಮಾಡ್ಕೊಂಡಿರ್ತಾರೆ. ಸೊ ನಾನು ಕೂಡ ಆ ರೀತಿ ಮಾಡಿದ್ದೀನಿ. ಸೊ ನನ್ನ ತಪ್ಪುಗಳನ್ನ ನೀವು ಮಾಡಬೇಡಿ ಅನ್ನೋಕ್ಕೋಸ್ಕರ ಈ ಸ್ಮಾಲ್ ಟಿಪ್ಸ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ. ಬ್ರೇಕ್ಫಾಸ್ಟ್ ಅಂದರೆ ಏನು, ನಾವು 12 ಅವರ್ಸು ನಿದ್ದೆ ಮಾಡಿ ಎದ್ದಮೇಲೆ, 8 ಅವರ್ಸ್ ನಿದ್ದೆ ಮಾಡಿರ್ತೀವಿ, 12 ಅವರ್ಸ್ ನೈಟಲ್ಲಿ ನಿದ್ದೆ ಮಾಡಿ ಎದ್ಮೇಲೆ ಫುಲ್ಲು ಖಾಲಿ ಸ್ಟಮಕ್ ಆಗಿಬಿಟ್ಟಿದೆ. ನಾವು ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಫುಲ್ ನಮ್ಮ ಖಾಲಿ ಸ್ಟಮಕ್ ಆಗಿಬಿಟ್ಟಿರುತ್ತೆ, ಅದರಲ್ಲಿ ಗ್ಯಾಸ್ ತುಂಬೋಗುತ್ತೆ. ನೀವು ಡಯಟ್ ಕ್ರಾಸ್ ಡಯಟ್ ಮಾಡಿದಾಗ, ನೀವು ಎಂಗೇಜಲ್ಲಿದ್ದರೆ ಅಂದರೆ ಹೆಂಗಾಗಿದ್ದವ್ರಿಗೆ ನಿಮಗೆ ಗೊತ್ತಾಗಲ್ಲ,
ಅಂದ್ರೆ ಅವ್ರಿಗೊಂದು ಸ್ವಲ್ಪ ಸ್ಟ್ಯಾಮಿನಾ ಇರುತ್ತೆ, ಸೊ ಸ್ವಲ್ಪ ದಿವಸ ಅವ್ರಿಗೇನು ಗೊತ್ತಾಗಲ್ಲ, ಸೊ ನಾವು ಹೆಲ್ದಿಯಾಗಿದ್ದೀವಿ ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ. ಸೊ ಡೆಫಿನೆಟ್ಲಿ ಈ ರೀತಿ ಮಾಡಬೇಡಿ. ಬ್ರೇಕ್ಫಾಸ್ಟಲ್ಲಿ ನೀವು ಏನೇ ಆಗಿದ್ರು ಓಟ್ಸ್ ಆಗಿರ್ಬೋದು, ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಎಗ್ಗು ಬಾದಾಮು ಆ ರೀತಿ ತುಂಬ ಪ್ರೋಟೀನ್ ಇರುವಂಥ ಫುಡ್ನ ತಗೊಳ್ಳಿ. ನೀವು ಆ್ಯಕ್ಟಿವ್ ಆಗೂ ಇರ್ತೀರಾ, ಹಾಗೆ ನಿಮ್ಮ ಬಾಡಿ ತುಂಬ ಎನರ್ಜೆಟಿಕ್ ಆಗೂ ಕೆಲಸ ಮಾಡುತ್ತೆ. ಸೊ ನಾವೇನು ಡಯಟ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ಬ್ರೆಡ್ಡು ಒಂದು ಜಾಮ್ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಒಂದು ಆ್ಯಪಲ್ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಒಂದು ಗ್ಲಾಸ್ ಮಿಲ್ಕ್ ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಆ ರೀತಿ ಡೆಫಿನೆಟ್ಲಿ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಇದು ನಾನು ಫೇಸ್ ಮಾಡಿರೋಂಥ ಪ್ರಾಬ್ಲಮಲ್ಲಿ ನಾನು ತುಂಬ ಸತಿ ಡಯಟ್ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ ಫಸ್ಟ್ ಡಯಟ್ ಸ್ಟಾರ್ಟ್ ಮಾಡಿದಾಗ ನಾನು ಅಷ್ಟೇ, ಒಂದು ಬೂದ್ ಗುಂಬಳಕಾಯಿ ಬರುತ್ತಲ್ವಾ ಅದನ್ನು ತರ್ತಿದ್ದೆ, ತಂದುಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಅಷ್ಟೇ ಬ್ರೇಕ್ಫಾಸ್ಟ್ ಮುಗೀತು. ಎಷ್ಟು ಸಿಕ್ಕಾಗ್ಬಿಡ್ತಿದ್ದೆ ಅಂತಂದರೆ ಸಖತ್ ಸಿಕ್ಕಾಗ್ತಿದೆ. ಆಮೇಲೆ ವರ್ಕೌಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಎನರ್ಜೆಟಿಕ್ ಆಗಿರೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ತುಂಬ ರಿಸರ್ಚ್ ಮಾಡಿ 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 ನನಗೆ ಅನಿಸ್ತು, ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಬಿಡಬೇಕು ಅಂತಿಲ್ಲ, ಆದರೆ ಹೆಲ್ದಿ ಆಪ್ಷನಲ್ಲಿ ತಿರಬೇಕು. ನಾನು ತೊಗೊಂಡಿರುವಂಥ ಓಟ್ಸು, ಬನಾನಾ, ಚಿಯಾ ಸೀಡ್ಸು, ಅದರಲ್ಲಿ ನಟ್ಸ್ ಹಾಕೋಬೋದು, ಕಡಲೆಬೀಜ ಸ್ವಲ್ಪ ಫ್ರೈ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಹಾಕೋಬೋದು. ನಿಮ್ಮ ಪ್ರೋಟೀನ್ ಅಂಶ ಏನೈತೆ ಕಾಳುಗಳು ಬೇಯಿಸ್ಬಿಟ್ಟು ಅದರಲ್ಲಿ ಹಾಕೋಬೋದು. ಸೊ ನಿಮ್ಗೆ ಇಷ್ಟ ಇದ್ದರೆ, ಇಲ್ಲಾಂತಂದರೆ ಫುಲ್ ಪ್ರೋಟೀನ್ ಏನೇನಿರುತ್ತೆ ಕಾಳುಗಳು ಅದನ್ನೆಲ್ಲ ಬೇಯಿಸ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು ದೋಸೆ, ಒಂದು ಇಡ್ಲಿ, ಒಂದು ಚಪಾತಿ ಆ ರೀತಿ ತೊಗೊಂಡು ತಿನ್ಬೋದು. ಇದು ಹೆಲ್ದಿ ಆಪ್ಷನ್, ಈ ರೀತಿ ಇರುತ್ತೆ ಹೆಲ್ದಿ ಆಪ್ಷನ್ ಅಂತಂದರೆ. ಯಾವುದೇ ಕಾರಣಕ್ಕೂ ಕ್ರಾಸ್ ಡಯೆಟ್ ಎಲ್ಲ ಮಾಡಬೇಡಿ, ಹೆಲ್ತಿಗೆ ತುಂಬಾ ಇಶ್ಯೂಸ್ ಆಗುತ್ತೆ. ಸೊ ಇದು ನನ್ನ ಒಪಿನಿಯನ್ನು, ಅಂದರೆ ನಾನು ಫೇಸ್ ಮಾಡಿರುವಂಥ ಪ್ರಾಬ್ಲಮ್ಸ್ ಕೂಡ ಅದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಡಯೆಟ್ ಮಾಡೋರು ಹೆಲ್ದಿ ಆಪ್ಷನ್. ಓಕೆ ಗೈಸ್, ಐ ಹೋಪ್ ನನಗೆ ಗೊತ್ತಿರೋವಂಥ ಈ ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.